ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗೆ ನಿಮಗೆಲ್ಲ ಸ್ವಾಗತ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ನೋಡೋದಾದರೆ ಅಕ್ಟೋಬರ್ ಮೂರರಂದು ನಿಮ್ದು ಗೊತ್ತಿರುವ ಹಾಗೆ ಪಿ ಎಸ್ ಪರೀಕ್ಷೆ ಕೂಡ ನಡೀತಾ ಇದೆ ಈ ಹಿಂದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಇತ್ತು ಆ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಬೇಕಿತ್ತು ಮುಂದೂಡಿಕೆ ಮಾಡಿದ್ದಾರೆ ಇತ್ತೀಚೆಗೆ ಬಿ ಮತ್ತು ಸಿ ವರ್ಗದ ಹುದ್ದೆ ಅರ್ಜಿ ಸಲ್ಲಿಸಲು ಗರಿಷ್ಠ ಮೂರು ವರ್ಷ ವಯೋಮತಿ ಸಡಿಲು ಕೂಡ ಮಾಡಿದ್ದಾರೆ ಅಂಥವರಿಗೆ ಗ್ರಾಮ ಆಡಳಿತಗಾರಿ ವಿ ಎದು ಮತ್ತು ಜಿ ಡಿ ಟಿ ಸಿ ಹುದ್ದೆಗಳಿಗೆ ಮತ್ತೊಮ್ಮೆ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೂ ಅವಕಾಶ ನೀಡಿದ್ದಾರೆ ಅವ್ರಿಗೂ ಕೂಡ ಮುಂದಿನ ತಿಂಗಳು ಪರೀಕ್ಷೆಗೆ ಒಂದು ದಿನ ಹಿಂದೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಈಗ ಶುಲ್ಕ ಪಾವತಿಗೆ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಹೊಸದಾಗಿ ಅರ್ಜಿ ಸಲ್ಲಿಸಿದವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಇಪ್ಪತ್ತಾರನೇ ತಾರೀಕಿನಂದು ನಡೆಸ್ತಾರೆ ಮುಂದಿನ ತಿಂಗಳು ಅಕ್ಟೋಬರ್ ಇಪ್ಪತ್ತಾರರಲ್ಲಿ ನಡೆಸ್ತಾರೆ ನಂತರ ಅದರಲ್ಲೂ ನೆಕ್ಸ್ಟ್ ದಿನ ಮರದಿನ ಇಪ್ಪತ್ತೇಳರಂದು ಮೇನ್ ಪರೀಕ್ಷೆ ಕೂಡ ಇರುತ್ತೆ ಕೆ ಸೆಟ್ಟು ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಅದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಕೂಡ ನವಂಬರ್ ಇಪ್ಪತ್ನಾಲ್ಕರಿಂದ ಪ್ರತ್ಯೇಕವಾಗಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡೋದಾದರೆ ಅಕ್ಟೋಬರ್ ಮೂರು ಪಿ ಎಸ್ ಐ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಗ್ರಾಮಾಡಳಿತ ಅಧಿಕಾರಿ ಜಿ ಟಿ ಸಿ ವಿವಿಧ ಹುದ್ದೆಗಳ ಕನ್ನಡ ಪರೀಕ್ಷೆ ಇವರು ಈಗ ನಂತರ ಅಕ್ಟೋಬರ್ ಇಪ್ಪತ್ತಾರು ಪರೀಕ್ಷೆ ಹಿಂದಿನ ದಿನ ಯಾರಿಗಂದ್ರೆ ಈಗ ಹೊಸ್ದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಫಾರ್ ಎಕ್ಸಾಂಪಲ್ ಅವರಿಗೆ ಎಸ್ಪೆಷಲಿ ಇವರಿಗೆ ಇದಿರುತ್ತಲ್ಲ ಹೊಸ್ದಾರೆ ಅದೇ ರೀತಿ ಅವರಿಗೆ ಎಕ್ಸ್ಟೆಂಡ್ ಕೂಡ ಮಾಡಿದಾರಲ್ಲ ವಯೋಮಿತಿದ್ದು ಅವ್ರಿಗೆ ಬರುತ್ತೆ ಆ ನಂತರ ಇಪ್ಪತ್ತೆರಡನೇ ತಾರೀಕು ಮೇನ್ ಪೇಪರ್ ಇರುತ್ತೆ ವಿ ಎ ಅಧಿಕಾರಿ ನವೆಂಬರ್ ಇಪ್ಪತ್ನಾಲ್ಕು ಕೆ ಎಸ್ ಎಟ್ ಇರುತ್ತೆ ನವಂಬರ್ ಇಪ್ಪತ್ನಾಲ್ಕು ಅದೇ ರೀತಿ ಅವತ್ತೆ ಸಹಾಯಕ ಪ್ರಾಧ್ಯಾಂಭಿಕರು ರಾಯಚೂರು ಯೂನಿವರ್ಸಿಟಿದು ಕೂಡ ಇರುತ್ತೆ ಇಲ್ಲಿ ಕೆ ಪಿ ಎಸ್ ಸಿ ವಿರುದ್ಧ ವಿದ್ಯಾರ್ಥಿಗಳು ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಕಡೆ ಮಾಹಿತಿ ಬರ್ತಾ ಇದೆ ಬೇಕಾ ಬೆಟ್ಟಿ ಪರೀಕ್ಷೆ ಮಾಡ್ತೀವಿ ಅಂತಾರೆ ಮಾಡಲ್ಲ ಅಂತಾರೆ ಮತ್ತೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಚೇಂಜ್ ಮಾಡ್ತಾರೆ ನಾವು ಊರಿಂದ ಊರಿಗೆ ಬಂದು ಬೆಂಗಳೂರಿನಲ್ಲಿ ಬೀದಿ ಮಾಡ್ಕೊಂಡು ಕಷ್ಟ ಪಡ್ತಾ ಇದ್ವಿ ಈ ರೀತಿ ಬರ್ತಾರೆ ಏಕಾಏಕಿ ಮಾಡ್ತಾ ಇದಾರೆ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆ ಪಿ ಎಸ್ ಸಿ ಅವರು ಎಷ್ಟೇ ಬೈದರು ಇಷ್ಟೇ ಆದರೂ ಕೂಡ ಅವರು ಬುದ್ಧಿ ಕಲ್ತಿಲ್ಲ ಪದೇ ಪದೇ ಇದನ್ನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಅದನ್ನು ನೀವು ಗಮನಿಸ್ಬೋದು ಏನೆಲ್ಲ ಬೆಳವಣಿಗೆ ಕೂಡ ಆಗ್ತಾ ಇದ್ದಾವೆ ಅಂತ ನಾವು ಡೈಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ಬೆಳವಣಿಗೆ ಆಗ್ತಾ ಇದಾವೆ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬರ್ತಾ ಇದ್ದಾರೆ ನಾವು ನಿಮಗೆ ಅದನ್ನು ತಿಳಿಸ್ಕೊಡ್ತೀವಿ ಇತ್ತೀಚೆಗೆ ಇಷ್ಟೆಲ್ಲ ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಡಿ ಸಿ ಇದು ಇನ್ನು ಕೂಡ ಆಪ್ಷನ್ ಶುರು ಇದೆ ಅದು ಡಿ ಸಿ ಟಿ ಯೆಲ್ಲ ಇದು ಮಾಡ್ತಾರೆ ಅವರಿಗೆ ಇದಾಗುತ್ತೆ ಯೂಸ್ಫುಲ್ ಆಗುತ್ತೆ ಇಷ್ಟೆಲ್ಲ ಪರಿಷ್ಕೃತ ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿದರೆ ಅದನ್ನು ನೀವು ಗಮನಿಸ್ಬೋದಾಗಿರುತ್ತೆ ಸ್ನೇಹಿತರೆ ಇದು ಇವತ್ತನ ವಿಡಿಯೋ ಥ್ಯಾಂಕ್ ಯು